ನಮ್ಮ ಹಿರಿಯರು ಇಲ್ಲೇ ಇರೋದವರು, ಮತ್ತೆ ಮುಖದ್ದಲ್ಲಿದ್ದರು, ಭಾರತದ ಸೇವೆ ಕೂಡ ಇದ್ರು, ಮತ್ತೆ ಇಲ್ಲಿ ನಮ್ಮ ಹಿರಿಯರು ಮೊಟ್ಟಮೊದಲಿದ್ದಾಗಿ ಮಂಡ್ಯ ಜಿಲ್ಲಾ ಪ್ರಾರಂಭವಾದಾಗ ಅಮ್ಮವಾರ ಬಿ ಎಸ್ ರಾಘವೇಂದ್ರ ಅವರ ಮಂಡ್ಯ ಜಿಲ್ಲೆ ಜಿಲ್ಲಾಧಿಕಾರಿಗಳು, ಮತ್ತೆ ಅಟ್ಟಾಜಿ ವೆಂಕಟರಾವ್ ಅಂತ ಮುತ್ತಾತ ಅವರು ಮೈಸೂರು ಜಿಲ್ಲೆಯ ಈಸ್ಟರ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗಿ ಪ್ರಕಟಿಸಿ ಮೈಸೂರು ಹಂಚು ಮುತ್ತ ಮಾರ್ಗದಲ್ಲಿ ಅವರು ನೀಡಿದ್ದಾರೆ. ಇದು ಒಂದು ಅವಕಾಶ ಅವರಿಗೆ ಕೊಡಬೇಕು ಅಂತ ನಾನು ತುಂಬಾ ಗೌರವ ತುಂಬಾ ನಾನು ತಮಗೆ ಪ್ರಾರ್ಥನೆಯಿಂದ ಕೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತಿನ ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಿಂದ ಯಾವ ರೀತಿ ಭಾರತಕ್ಕೆ ಒಂದು ಸನಾತನ ಶಕ್ತಿಯನ್ನು ತುಂಬಿದ್ದಾರೆ, ಇಡೀ ಪ್ರಪಂಚದಲ್ಲಿ ನಮ್ಮ ಪಾಸ್ಪೋರ್ಟ್ ಎಷ್ಟು ಪವರ್ಫುಲ್ ಆಗಿದೆ, ನಾವು ಭಾರತೀಯರಂದ್ರೆ ಭಾರತೀಯರ ಬಗ್ಗೆ ಎಷ್ಟು ಗೌರವ ಬಂದಿದೆ ಅಂತ ನರೇಂದ್ರ ಮೋದಿ ಅವರಿಗೆ ತಮ್ಮೆಲ್ಲರ ಮುಖಾಂತರ ನನಗೆ ಒಂದು ಅವಕಾಶ ಕೊಡಿ. ಸೊ ನಾವು ಕೂಡ ಹೋಗ್ಬೇಕಾದ್ರು ಅಲ್ಲಿ ಸೇವೆ ಮಾಡಿ ಎಲ್ಲೆಲ್ಲಿ ಸಾಧ್ಯವಾಗುತ್ತೆ ಭಾರತ ದೇಶವನ್ನು ಯಾವ ರೀತಿಯಾಗಿ ಇನ್ನೂ ಬಲಪಡಿಸಿ ಏನು ಆರ್ಥಿಕವಾಗಿರಲಿ ರಾಜಕೀಯವಾಗಿರಲಿ ಅಥವಾ ಸಾಮಾಜಿಕವಾಗಿರಲಿ ಅಥವಾ ಸೊ ಬೇರೆ ರೀತಿಯಲ್ಲಿ ಪ್ರಪಂಚದಲ್ಲಿ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಅದರಲ್ಲಿ ಒಂದು ಬಲಿಷ್ಠ ದೇಶ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮಾಡಬೇಕು ಅಂದ್ರೆ ನಮ್ಮ ಒಂದು ಅವಕಾಶ ಸಿಗಲಿ ಅಂತ ಸಮುದಾಯದಲ್ಲಿ ಬೇಕು ಕೇಳ್ಕೊತೀನಿ. ಸಮುದಾಯದಲ್ಲಿ ಬೇಕು ಕೇಳ್ಕೊತೀನಿ. ಮತ್ತು ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಸಂಶ್ರಮ ನಮ್ಮ ಅವರೆಲ್ಲರೂ ಪಡೆದಿದ್ದಾರೆ. ತಮ್ಮೆಲ್ಲರೂ ಒಟ್ಟಿಗೆ ಸೇರಿಸಿ ಇಲ್ಲಿ ಕರ್ಕೊಂಡ್ಬರಕ್ಕೆ ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಇಲ್ಲಿ ಬಂದಿದ್ದೀವಿ. ಮಾಧ್ಯಮದವರು ಕೂಡ ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಅವರಿಗೆ ಧನ್ಯವಾದಗಳು ಹೇಳ್ತಾ ನಾವು ನಮ್ಮ ಸಮುದಾಯದಲ್ಲಿ ಯಾವ ತಪ್ಪು ಕೆಲಸ ಮಾಡಕ್ಕೆ ಹೋಗುವುದಿಲ್ಲ. ನಾವು ತಪ್ಪು ಕೆಲಸ ಮಾಡಕ್ಕೆ ಭಯ ಪಡ್ತೀವಿ, ಆ ಭಯ ನಿಜವಾದ ಒಳ್ಳೆ ಭಯ. ಯಾಕಂದ್ರೆ ನಮ್ಗೆ ಯಾವಾಗಲೂ ನಮ್ಮಲ್ಲಿ ಇರುತ್ತೆ ತಪ್ಪು ಕೆಲಸ ಮಾಡಿದ್ರೆ ನಾವು ತಲೆ ತಚ್ಚಿಕೊಂಡ್ಬಿಡ್ತೀವಿ. ನಾವೇ ತಪ್ಪು ಕೆಲಸ ಮಾಡಿದ್ರೆ ಬೇರೆಯವರಿಂದ ನೀಡ್ರಿ ನೀವು ಬ್ರಾಹ್ಮಣರಿಗೆ ತಪ್ಪು ಕೆಲಸ ಮಾಡ್ತಿದ್ದಾರೆ, ಆ ಭಯ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದರಿಂದ ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ನಮಗೆ ಭಾರತೀಯ ಜನತಾ ಪಕ್ಷ ಮುಖ್ಯ, ಸನಾತನ ನಮ್ಮ ಮುಖ್ಯ, ದೇಶ ಎಲ್ಲಕ್ಕಿಂತ ಮುಖ್ಯ. ಸೊ ಹೇಳ್ತಾ ನಾವು ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಿ, ತಾವು ಮನಸ್ಸಲ್ಲಿ ಇಟ್ಕೊಳ್ಳಿ. ನನ್ನ ಜೀವನದ ಇತಿಹಾಸನೇ ನಾನು ತಮ್ಮ ಕೈಗೆ ಅರ್ಪಣೆ ಮಾಡಿದ್ದೀನಿ. ಇದನ್ನು ತಾವು ನೋಡ್ಕೊಳ್ಳಿ ಅಂತ ತಮ್ಮ ತಾವು ನೋಡಿಕೊಂಡು ಒಂದು ಆಶೀರ್ವಾದ ಮಾಡಿಕೊಳ್ಳಿ ಅಂತ ನಾನು ತಮ್ಮೆಲ್ಲರೂ ಕೇಳ್ತೀನಿ. ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.